ಅಂದ್ರೆ ಮತ್ತೆ ಜನಗಳನ್ನ ವಿಶ್ವಾಸವನ್ನ ಗಳಿಸುವಂತ ಅವಶ್ಯಕತೆ ಇದೆ. ಏನು ಅನಿಸ್ತಿದೆ ಈ ಒಂದು ಜನಸಾಗರವನ್ನು ನೋಡಿ? ಅವರಿಗೆ ಎಂಎಲ್ಎ ಅನ್ನೋ ಡೆಸಿಗ್ನೇಷನ್ ಕೊಟ್ಟಿದ್ದು ಬಿಜೆಪಿ ಸರ್, ಮಾಜಿ ಎಂಎಲ್ಎ ಅನ್ನೋ ಡೆಸಿಗ್ನೇಷನ್ ಕೊಟ್ಟು ಕಳಿಸ್ತಾ ಇರೋದು ಬಿಜೆಪಿ. ಬಿಜೆಪಿ ಕಾರ್ಯಕರ್ತರ ತರ ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡುವ ಕಾರ್ಯಕರ್ತರು ಅವರಿಗೆ ಇನ್ನೆಲ್ಲೂ ಸಿಗಲ್ಲ. ಅವ್ರನ್ನ ಬಿಟ್ಟು ಅವ್ರು ಹೋಗಿದ್ದಾರೆ. ಅವ್ರನ್ನ ಬಿಟ್ಟು ಅವ್ರು ಹೋದ ನಂತರ ಇನ್ನೇನಿದ್ರು ಅವ್ರ ಮಾಜಿ ಅನ್ನೋದು ಪರ್ಮನೆಂಟ್. ನಿಮಗೆ ಗೊತ್ತಿದೆ ಅನೇಕ ಆರೋಪಗಳನ್ನು ಕೂಡ ಮಾಡಿರುವಂಥದ್ದು. ಬಿಜೆಪಿ ನನಗೆ ಅನ್ಯಾಯ ಮಾಡ್ತು, ಸಿ ಟಿ ರವಿಯವರು ಅನ್ಯಾಯ ಮಾಡಿದರು, ಪ್ರಾಣೇಶ್ವರು ಅನ್ಯಾಯ ಮಾಡಿದರು, ಈ ರೀತಿ ಸಾಲು ಸಾಲು ಆರೋಪಗಳನ್ನು ಮಾಡಿ ಹೋಗಿದ್ರು. ಈಗ ಐದು ಸರಿ ಟಿಕೆಟ್ ಕೊಟ್ಟಿದ್ದು ಬಿಜೆಪಿ ಪಾರ್ಟಿನೋ ಬೇರೆ ಪಾರ್ಟಿನೋ, ಐದು ಸರಿ ಟಿಕೆಟ್ ಕೊಟ್ಟದ್ದು, ಒಂದಲ್ಲ ಎರಡಲ್ಲ. ಅವರೇನು ಮನೆಯಿಂದ ಬಂಡವಾಳ ಹಾಕೋ ಎಲೆಕ್ಷನ್ ಮಾಡಿರೋದು, ಬಿಜೆಪಿಯೇ ಎಲೆಕ್ಷನ್ ಮಾಡಿರೋದು. ಅವ್ರು ಹೇಳಿ ಅವರಿಗೆ, ಅವ್ರಿಗೆ ಗೊತ್ತಾಗತ್ತೆ. ಈಗ ಬಂಡವಾಳ ಮನೆಯಿಂದ ಬಿಚ್ಚಬೇಕಲ್ಲ, ಆ ಗೊತ್ತಾಗತ್ತೆ ಏನು ಅಂತ. ಕುಮಾರಸ್ವಾಮಿ ಅವರಿಗೆ ವಿರೋಧ ಮಾಡೋದು, ಕುಮಾರಸ್ವಾಮಿಯವ್ರನ್ನ ಎಲ್ಲಾದರೂ ನಾವು ದೂರ ಇಡುವಂಥದ್ದಾಗಿದ್ದರೆ ನಾವು ಯಾಕೆ ಕೆಲಸ ಮಾಡ್ತಾಯಿದ್ವಿ? ಮೂರು ಬಾರಿ ಹ್ಯಾಕ್ ಚುನಾವಣೆಯನ್ನು ಗೆಲ್ತಾ ಇದ್ರು. ಇದು ಅವರಿಗೇನಾಗಿದೆ ಅಂತ ಹೇಳಿದ್ರೆ ಪಕ್ಷದ ಸಿದ್ಧಾಂತಗಳ ಬಗ್ಗೆ ನಂಬಿಕೆ ಇಲ್ಲ, ತತ್ವಗಳ ಬಗ್ಗೆ ನಂಬಿಕೆ ಇಲ್ಲ. ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇರಲಿಕ್ಕೆ ಅವ್ರ ಕಾಲನ್ನ ಹೊರಗಿಟ್ಟು ಪ್ರಯತ್ನಗಳನ್ನು ನಡೆಸ್ತಾನೇ ಇದ್ದರು, ಆದರೆ ಎಲ್ಲೂ ಕೂಡ ಅವರಿಗೆ ಬಾಗಿಲು ತೆರೆದಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಸಮೀಕ್ಷೆಯನ್ನು ಮಾಡಿತು. ಈ ಸಮೀಕ್ಷೆ ಒಳಗಡೆ ಅವರ ನಡವಳಿಕೆಗಳು, ಅವರು ಇಲ್ಲಿಯವರೆಗಿರುವಂಥ ಅವರ ಮೇಲೆ ಹಗರಣಗಳು, ಈ ತಾಲೂಕು ಆಫೀಸಿನಲ್ಲಿರುವಂಥ ಭ್ರಷ್ಟಾಚಾರಗಳು, ಈ ತಾಲೂಕು ಆಡಳಿತದಲ್ಲಿ ನಡೀತಿರುವಂಥ ಭ್ರಷ್ಟಾಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇಂದ್ರ ತೆಗೆದುಕೊಳ್ತು. ಹಾಗಾಗಿ ಅವ್ರನ್ನ ಟಿಕೆಟನ್ನು ನಿರಾಕರಣೆ ಮಾಡಿತು. ಹಾಗಾದರೆ ಈಗ ನಾವು ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಾನೊಬ್ಬ ಏನು ಹೇಳಿದ್ರಲ್ಲ, ಏನು ನಿಮ್ಮ ಮೇಲೆ ಪಾಳೆಗಾರಿಕೆ? ಪಾಳೆಗಾರಿಕೆ ನನಗೆ ಗೊತ್ತಿರಲಿಲ್ಲ. ಅವ್ರನ್ನ ಪಾಳೆಗಾರಿಕೆ ಅಂದರೆ ಮೂರು ಸರಿ ಗೆಲ್ಲಿಸಿದ್ದೇ ಪಾಳೆಗಾರಿಕೆನೋ. ಜಿಲ್ಲಾ ಪಂಚಾಯಿತಿ ಚುನಾವಣೆ ಒಳಗಡೆ ಅವರನ್ನು ನಮ್ಮ ಕಾರ್ಯಕರ್ತರು ಹೊಡೆತ ತಿಂದು, ರಕ್ತವನ್ನು ಸುರಿಸಿ, ಪೊಲೀಸ್ನರಿಂದ ಹೊಡೆತ ತಿಂದು 43ನಲ್ಲಿ ಓಟ್ನಲ್ಲಿ ಗೆಲ್ಲಿಸಿದ್ರಲ್ಲ, ಅದು ಪಾಳೆಗಾರಿಕೆನಾ? ಅಥವಾ ಇವ್ರನ್ನ ಪ್ರತಿ ಸಂದರ್ಭದಲ್ಲೂ ಎಲ್ಲೂ ಕೂಡ ಇವರು ಮಾಡಿರುವಂಥ ಕೆಲಸಗಳನ್ನು ನಿಮ್ಮ ಮಾಧ್ಯಮದ ಮುಂದೆ ಹೇಳದೆ ನಮ್ಮೊಳಗಡೆನೇ ಇಟ್ಕೊಂಡು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಲ್ಲ, ಅದು ಪಾಳೆಗಾರಿಕೆನಾ? ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ಪಾಳೆಗಾರಿಕೆ ಅಂತಾಗಿದ್ರೆ ಅದು ಹೌದು, ನಾನು ಪಾಳೆಗಾರ. 100ಕ್ಕೆ 100 ಅಗ್ನಿ ಪರೀಕ್ಷೆ ಏನಲ್ಲ ಇದು, ಕಾರ್ಯಕರ್ತರ ದಂಡಿ ಇದೆ, ಸಂಘಟನೆ ಇದೆ ಮೂಡಿಗೆರೆ ಒಳಗಡೆ. ಹಾಗಾಗಿ ನಮ್ಮ ಕಾರ್ಯಕರ್ತರು ಮತ್ತು ಸಂಘಟನೆಯಿಂದ ನಾವು ಪಾಸಾಗ್ತೀವಿ ಅಂತ ಹೇಳಕ್ಕೆ ಬರ್ತೀವಿ. ಮುಂಚೆ ಹಿಂದಿನ ದಿನಗಳಲ್ಲಿ ನಾವೇ ಒಂದು ಎಮ್ ಎಲ್ ಎ ಮಾಡಿದಂಥ, ಆಮೇಲೆ ಜಿಲ್ಲಾ ಪಂಚಾಯತಿ ಮಾಡಿದಂಥ ಕುಮಾರಸ್ವಾಮಿಯವರಿದ್ದರು. ಅವರು ಇವತ್ತು ನಮ್ಮ ಪಕ್ಷನ ದೂರಿ ಹೋಗಿದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸೋಕ್ಕೆ ನಮ್ಮ ಕಾರ್ಯಕರ್ತರು 10ನೇ ತಾರೀಕಿಗೆ ಕಾದು ನಿಂತಿದ್ದಾರೆ. ನಿಜವಾಗಲೂ ಮೂಡಿಗೆರೆ ಕ್ಷೇತ್ರ ಅಂದರೆ ಸಂಘಟನಾತ್ಮಕವಾಗಿ ಗಟ್ಟಿಯಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಿಂಗೆ ಕಾರ್ಯಕರ್ತರ ಆಸ್ತಿನೋ, ಮೂಡಿಗೆರೆಯಲ್ಲೂ ಸಹ ಬಿಜೆಪಿಗೆ ಕಾರ್ಯಕರ್ತರ ಆಸ್ತಿ. ಅಂಥ ಶಕ್ತಿವಂತ ಕಾರ್ಯಕರ್ತರು ಇರೋದ್ರಿಂದಲೇ ಕಳೆದ 3 ಬಾರಿ ನಮ್ಮ ಶಾಸಕರನ್ನ, ಬಿಜೆಪಿಯ ಶಾಸಕರನ್ನ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ರು. ಅದು 2004ರ ಹಿಂದೆ ಅವ್ರನ್ನ ನಮ್ಮ ಈಗ ಹಿಂದೆ ಇದ್ದಂಥ ಶಾಸಕರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರು. ಅವೆಲ್ಲ ಕೀರ್ತಿ ನಮ್ಮ ಮೂಡಿಗೆರೆ ಕ್ಷೇತ್ರದ ಕಾರ್ಯಕರ್ತರಿಗಿದೆ. ಈಗ ಕಾರ್ಯಕರ್ತರನ್ನು ತಿರಸ್ಕಾರ ಮಾಡಿ, ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರತಕ್ಕಂಥ ರೀತಿಯಲ್ಲಿ ನಡ್ಕೊಂಡು ಇವತ್ತು ನಮ್ಮ ಪಕ್ಷವನ್ನು ಬಿಟ್ಟು ಹೊರಗೆ ಹೋಗಿದ್ದಾರೆ. ಅವರಿಗೆ 10ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಕಾರ್ಯಕರ್ತರು ಅವರ ವಿರುದ್ಧವಾಗಿ ಮತ ಚಲಾವಣೆ ಮಾಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಒಬ್ಬ ಸಜ್ಜನ ಸಚ್ಚಾರಿತ್ರ ಇರತಕ್ಕಂಥ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ದೀಪಕ್ ದೊಡ್ಡಿಯವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಮೊದಲ ಗೆಲುವು ಮೂಡಿಗೆರೆಯಿಂದ ಆಗುತ್ತೆ. ಅಲ್ಲಿ ನಾನೊಬ್ಬ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟಾಗಿ ಹೇಳ್ತಾ ಇದ್ದೀನಿ. ಅವರು ಯಾವ ನಿಟ್ಟಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ದಲಿತರ ಒಂದು ಓಟಿದೆ ನನಗೆ, ಅದರಲ್ಲಿ ಹೋಗ್ತೀನಿ ಅಂತಿದ್ದಾರೆ. ನಾನು ಅವರಿಗೆ ಓಪನಾಗಿ ಚಾಲೆಂಜ್ ಆಗ್ತಿದ್ದೀನಿ. ಅವರಿಗೆ ತಾಕತ್ತು ಅಂತಿದ್ರೆ, ದಮ್ಮ ಅಂತಿದ್ರೆ ನನ್ನ ಗ್ರಾಮ ಪಂಚಾಯತಿಲಿ ನಮ್ಮ ದಲಿತರನ್ನ, ನಾನು ಅವ್ರ ಮನೆ ಒಳಗಡೆ ಹೋಗ್ತೀನಿ, ಅವ್ರು ನನ್ನ ಮನೆ ಒಳಗೆ ಹೋಗ್ತಾರೆ, ಅವ್ರು ಎಷ್ಟು ಓಟ್ ತಗೋತಾರೆ ನೋಡೋಣ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ದೀಪಕ್ ದೊಡ್ಡವ್ರನ್ನ ಗೆಲ್ಲಿಸಲೇಬೇಕು. 100ಕ್ಕೆ 100 ನಾವೆಲ್ಲರೂ ಎಷ್ಟು ಜನ ಕಾರ್ಯಕರ್ತರು ಇದ್ದೀವಿ, ಎಲ್ಲ ಕಾರ್ಯಕರ್ತರು ದೀಪಕ್ ದೊಡ್ಡಾಗಿ ಮನೆಗೆ ಹೋಗ್ತೀವಿ. ದೀಪಕ್ ದೊಡ್ಡಯ್ಯನ ಇದೆ ನಮ್ಮ ಹೋಬಳಿ ಅಧ್ಯಕ್ಷರು ಪುಟ್ಟಣ್ಣ ಮಾಡಿರೋ ಪ್ರಮಾಣ ಮಾಡಿರೋ ಪ್ರಕಾರ ನಾವು 15,000 ಓಟಲ್ಲಿ ಇದೇ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂತಂದರೆ ಈ ಮೂಡಿಗೆರೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಭಾಗದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತ ನಿಮ್ಮ ಕ್ಯಾಮ್ರಾದಲ್ಲಿ ಆಲ್ರೆಡಿ ಸೆರೆಯಾಗಿದೆ. ಮತ್ತು ನಮ್ಗೆ ಯಾವುದೇ ರೀತಿ ತೊಂದರೆಯನ್ನಾಗಿ ಆಗಿಲ್ಲ. ಮತ್ತು ಈ ಕ್ಷೇತ್ರದ ಶಾಸಕರನ್ನ ನಾವು ವಿರೋಧ ಮಾಡಿದ್ದು ಕಾರಣಗಳು ಹಲವಿದ್ದು, ಯಾಕಂತೇಳಿದರೆ ಅವರು ಸಂಘಟನೆಗೆ ಪೂರಕವಾಗಿರಲಿಲ್ಲ, ಬಿಜೆಪಿಯ ಏನು ಮೂಲ ತತ್ವ ಇತ್ತು ಅದಕ್ಕೆ ವಿರುದ್ಧವಾಗಿದ್ದರು. ಆಮೇಲೆ ನಮ್ಮ ಕಾರ್ಯಕರ್ತರಿಗೆ ಏನೇ ಈ ಒಂದು ಕೆಲಸಗಳು ಆಗು ಹೋಗುಗಳು, ಮತ್ತು ವಿಶೇಷವಾಗಿ ಅವರು ಫೋನ್ ಎತ್ತಂಥ ಯಾವುದೇ ಅಭ್ಯಾಸಗಳನ್ನು ಅವರು ಇಟ್ಕೊಂಡಿರಲಿಲ್ಲ. ಇಂಥ ಹಲವಾರು ಕಾರಣಗಳಿಗೋಸ್ಕರ ಕುಮಾರಸ್ವಾಮಿಯನ್ನು ನಾವು ವಿರೋಧ ಮಾಡಿದ್ದು ಅನ್ನೋದಕ್ಕಿಂತನೂ ಅತಿ ಹೆಚ್ಚಿನದಾಗಿ ಈ ಕ್ಷೇತ್ರದ ಶಾಸಕರನ್ನು ನಾವು ವಿರೋಧ ಮಾಡಿದ್ದು ಅದು ಹೌದು. ಬಿಜೆಪಿಯ ಇವಾಗಿನ ವಾತಾವರಣ ತುಂಬ ಚೆನ್ನಾಗಿದೆ. ನಾವು 15,000 ರಿಂದ 20,000 ಓಟಲ್ಲಿ ಗೆಲ್ತೀವಿ. ಯಾಕೆಂದರೆ ಕುಮಾರಸ್ವಾಮಿನೇ ಆಗಿದ್ದರೆ ಇವತ್ತು ಇದರಲ್ಲಿ 1/2 ಜನ ಸೇರ್ತಾ ಇರಲಿಲ್ಲ. ಅಭಿವೃದ್ಧಿ ವಿಚಾರದಲ್ಲೂ ಯಾವುದೇ ಥರದ ಕಾಮಗಾರಿ, ಉತ್ತಮವಾದ ಕಳಪೆ ಕಾಮಗಾರಿಯನ್ನು ಮಾಡಿಸಿದ್ದಾರೆ.
ಸಂಘಟನಾತ್ಮಕವಾಗಿ ಇಲ್ಲವೇ ಇಲ್ಲ. ಯಾವುದೇ ಸಂಘಟನಾತ್ಮಕ ಹಿಂದುತ್ವದ ಕಾರ್ಯಕ್ರಮಕ್ಕೆ ಅವರು ಮಾಡ್ತಕ್ಕಂಥ ಮನಸ್ಸೇ ಇರಲಿಲ್ಲ. ಪಕ್ಷದಲ್ಲಿ ಕಾರ್ಯಕರ್ತರು ಕಂಪ್ಲೀಟ್ ಕುಮಾರಸ್ವಾಮಿಯವರೇ ಆಗಿದ್ದರೆ ನಾವು ಓಟೇ ಹಾಕಲ್ಲ, ಈ ವರ್ಷ ನೋಟಾ ಕೋಟ್ ಹಾಕ್ತೀವಿ ಅನ್ನೋ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಇವತ್ತು ವಾಲಂಟಿಯರ್ಸ್ ಆಗಿ 10,000-12,000 ಜನ ಇವತ್ತು ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಇದಕ್ಕೆ ನಾವು ಅಭಿನಂದನೆ ಹೇಳಬೇಕು ಕಾರ್ಯಕರ್ತರಿಗೆ. ಕುಮಾರಸ್ವಾಮಿ ಈ ಸಲ 3ನೇ ಪ್ಲೇಸಿಗೆ ಹೋಗ್ತಾರೆ. ಖಂಡಿತ ಈ ಬಾರಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲಿದೆ. ಹಾಗೆ ನಮ್ಮ ಅಭ್ಯರ್ಥಿಗಳಾದಂಥ ದೀಪಕ್ ದೊಡ್ಡನವರು ಅತ್ಯಧಿಕ ಮತಗಳ ಅಂತರದಿಂದ ಈ ಬಾರಿ ಜಯಶಾಲರಾಗಿದ್ದಾರೆ. ಮೋದಿಯ ಜನಪ್ರಿಯತೆ ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ಏನು ಅಭಿವೃದ್ಧಿ ಕಾರ್ಯಗಳಿಂದ ಈ ಬಾರಿ ಜನ ಸಮುದಾಯ ಮೂಡಿಗೆರೆಯಲ್ಲಿ ಬಿಜೆಪಿನ ಬೆಂಬಲಿಸ್ತಾರೆ. ಮೂಡಿಗೆರೆಯಲ್ಲಿ ಪಕ್ಷಗತವಾದ ರಾಜಕಾರಣ ಈ ಹಿಂದಿಂದನೂ ನಡ್ಕೊ ಬಂದಿರೋದು ಬಿಜೆಪಿ ಅಜೆಂಡಾ ಒಂದೇ. ವ್ಯಕ್ತಿ ಯಾರೇ ಆಗಿರ್ಬೋದು ಅದು ಬಿಜೆಪಿಗೆ ಖಚಿತವಾಗಿ ಗೆಲುವು. ಈ ಸತಿ ನಮ್ಮ ಹಿರಿಯ ನಾಯಕರೆಲ್ಲ ರಾಜ್ಯದಿಂದ ಒಂದು ನಿರ್ಧಾರ ಮಾಡಿ ದೀಪಕ್ ದೊಡ್ಡಯ್ಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ದೀಪಕ್ ದೊಡ್ಡಯ್ಯ ಗೆಲ್ಲೋದ್ರಲ್ಲಿ ಯಾವುದೂ ಸಂಶಯ ಇಲ್ಲ. ಒಂದು 10,000-15,000 ಓಟ್ ಲೀಡಲ್ಲಿ ಗೆಲ್ತಾರೆ. ಇದೊಂದು ರೀತಿಯ ಧರ್ಮ ಮತ್ತು ಅಧರ್ಮದ ನಡೀತಕ್ಕಂಥ ಚುನಾವಣೆ ಅಂತಲೇ ಹೇಳ್ಬೋದು. ನಮ್ಮ ಪ್ರಾಮಾಣಿಕ ಒಬ್ಬರು ಬಿಜೆಪಿಯ ಕಾರ್ಯಕರ್ತ ದೀಪಕ್ ದೊಡ್ಡಯ್ಯನವರಿಗೆ ತುಂಬ ಇಡೀ ಮೂಡಿಗೆರೆ ತಾಲೂಕಿನಲ್ಲಿ ಜನಬೆಂಬಲ ಇದೆ. ನವಭಾರತದ ನಿರ್ಮಾಣದಲ್ಲಿ ನರೇಂದ್ರ ಮೋದಿಯವರಿಗೆ ಒಂದಿಗೆ ಇಡೀ ದೇಶಾದ್ಯಂತ ಇವತ್ತು ಬಿಜೆಪಿ ಅಲೆ ಇದೆ. ಇಡೀ ಪ್ರಪಂಚದಲ್ಲಿ ಏನು ನಂಬರ್ ಒನ್ ಪಕ್ಷ ಬಿಜೆಪಿ ಅಲೆ ಇವತ್ತು ದೇಶದಲ್ಲಿ ಸುಮಾರು 18 ರಾಜ್ಯಗಳಲ್ಲಿ ಇವತ್ತು ಬಿಜೆಪಿಯ ಪಕ್ಷ ಆಡಳಿತ ನಡೆಸಿದೆ. ಹಾಗೆ ಕರ್ನಾಟಕದಲ್ಲಿ ಸಹಿತ ಕಳೆದ 4 ವರ್ಷಗಳಿಂದ ಆಡಳಿತ ನಡೆಸಿ ನಮ್ಮ ಮೂಡಿಗೆರೆಯಿಂದ ಸಹಿತ ಸತತವಾಗಿ ಬಿಜೆಪಿಯ MLA ನಮ್ಮ ರಾಜ್ಯ ಸರ್ಕಾರಕ್ಕೆ ಬಲವನ್ನು ಕೊಡ್ತಾ ಇತ್ತು. ಅದೇ ರೀತಿ ಈ ವರ್ಷ ಕಳೆದ ಸುಮಾರು 15-16 ವರ್ಷಗಳಿಂದ ಏನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಇಡೀ ಕ್ಷೇತ್ರಾದ್ಯಂತ ಓಡಾಡಿಕೊಂಡು ಸಾಕಷ್ಟು ಕಾರ್ಯಕರ್ತರ ಒಂದು ಬೆಂಬಲವನ್ನು ಪಡೆದಂಥ ಅಭ್ಯರ್ಥಿಯಾಗಿ ಇವತ್ತು ಸಾಮಾನ್ಯ ಅಭ್ಯರ್ಥಿಯಾಗಿ ದೀಪಕ್ ದೊಡ್ಡಯ್ಯನವರು ಇವತ್ತು ಆಯ್ಕೆಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಇವತ್ತು ಮೂಡಿಗೆರೆಯಲ್ಲಿ ಸೇರಿರುವಂಥ ಜನ ಮೂಡಿಗೆರೆಯ ರಾಜಕೀಯ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು. ಇವತ್ತು ಏನು ಗುಜರಾತ್ ಮಾಡಲ್ UP ಮಾಡಲ್ ಇತ್ತು, ಅದೇ ಥರದ ಕರ್ನಾಟಕದಲ್ಲಿ ಸುಮಾರು 87 ಹೊಸ ಮುಖಗಳಿಗೆ ಏನು ಹೊಸ ಅಭ್ಯರ್ಥಿಗಳಿಗೆ ಇವತ್ತು BJP ಒತ್ತನ್ನು ಕೊಟ್ಟು ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಗೆಲ್ಲಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತು ರಾಜ್ಯ ಏನು ಮುಂದೆ ಬರುವಂಥ BJP ಸರ್ಕಾರಕ್ಕೆ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದೆ. ಅದೇ ರೀತಿ ಮೂಡಿಗೆರೆ ಸಹಿತ ಅವಕಾಶ ಕೊಟ್ಟಿರೋದು ನಮ್ಮ ಕಾರ್ಯಕರ್ತರಲ್ಲಿ ಏನು ಒಂದು ಹುಮ್ಮಸ್ಸಿತ್ತು ಅದು ಇಮ್ಮಡಿಯಾಗಿದೆ. ಇವತ್ತಿನ ಏನು ನಾವು ಹೋರಾಟ ಮಾಡ್ಕೋ ಬಂದಿದ್ದು ಬದಲಾವಣೆ ಬೇಕು ಅಂತೇಳಿ ನಮ್ಮ ಹೋರಾಟಕ್ಕೆ ಕೇಂದ್ರ ನಾಯಕರುಗಳು, ರಾಜ್ಯ ನಾಯಕರುಗಳು, ನಮ್ಮ ಜಿಲ್ಲಾ ನಾಯಕರುಗಳು ಎಲ್ಲರ ಸಹಕಾರದಿಂದ ಮತ್ತು ಸರ್ವೆ ಏನು ರಿಪೋರ್ಟ್ ಬಂದಿತ್ತು ಅದನ್ನು ಕೂಡ ತಗೊಂಡು ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ತೀರ್ಮಾನ ತಗೊಂಡಿತ್ತು ಆ ತೀರ್ಮಾನಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ. ಬದಲಾವಣೆ ಆಗಿತ್ತು. ಅವ್ರು ಏನು ಹೇಳ್ಕೊಳ್ತಿದ್ರು ನಮ್ಮ ವಿರೋಧಿಗಳು, ಏನಾಗುತ್ತೆ ಇವ್ರ ಕೈಯಲ್ಲಿ, ನಾವು ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, BJP ನಾವು ಮಠ ಹಾಕ್ತೀವಿ ಹಾಗೆ ಹೇಗೆ ಅಂತ ಹೇಳ್ಕೊಳ್ತಿದ್ರು. ಆದರೆ ಇವತ್ತು ನಮ್ಮ ಕ್ಷೇತ್ರದ ಜನ ಇವತ್ತೊಂದು ಪಾಠ ಕಲಿಸಿದ್ದಾರೆ. BJP ಇತಿಹಾಸದಲ್ಲಿ ಈ ರೀತಿಯ ಜನ 15,000 ಹೆಚ್ಚಿನ ಜನ ಬಂದುಬಿಟ್ಟು ಇವತ್ತು ನಾವು ಇದ್ದೀವಿ, ನಾವು ಅಪ್ಪಟ ಕಾರ್ಯಕರ್ತರು ಇದ್ದೀವಿ, ನಾವು ಪಕ್ಷನ ಯಾವತ್ತು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಅವರು ಹಿಂದಿದ್ದಂಥ ಶಾಸಕರು ನಮ್ಮಿಂದ ದೂರ ಆಗಿದ್ದಾರೆ, ಟೋಟಲ್ ವಿಧಾನಸಭಾ ಕ್ಷೇತ್ರದಿಂದ ದೂರ ಆಗಿದ್ದಾರೆ. ಅವರಿಗೆ BJPಯಲ್ಲಿ ಇದ್ದಾಗಲೇ ಅವ್ರು ನಮ್ಮ ಪಕ್ಷ ಬಿಟ್ಟೋಗಿ ನಾನು ಸುಮಾರು ಸರ್ ಹಲವಾರು ಬಾರಿ ನಮ್ಮ ನಾಯಕರಿಗೆ ಹೇಳಿದ್ದೆ, ನೋಡಿ ಅವರಿಗೆ ನಮಗೆ ಪಕ್ಷದ ಕಮಿಟ್ಮೆಂಟ್ ಬಿಟ್ಟೋಗಿದೆ, ಅವ್ರು ನಮಗೆ ಪಕ್ಷದಲ್ಲಿ ಇಲ್ಲ, ಅವ್ರದ್ದು ಕಮಿಟ್ಮೆಂಟ್ ಬಿಟ್ಟಾಗೆ ತುಂಬ ದಿನ ಆಗಿದೆ, ಸ್ವಲ್ಪ ಗಮನಿಸಿ ಅಂತ ಹೇಳ್ತಿದ್ದೆ. ಟೋಟಲ್ ನಾವು ಹೇಳ್ದಂಗೆ ಅದು ಇವತ್ತಿಗೆ ನಿಜವಾಗಿದೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕಡಿಮೆ 15,000 ಓಟ್ಗಿಂತ ಜಾಸ್ತಿ ನಾವು ಗೆಲ್ತೀವಿ, ಆ ವಿಶ್ವಾಸ ಇವತ್ತು ನಿಮಗೆ ಮಾಧ್ಯಮದವರಿಗೆ ಗೊತ್ತಾಗಿದೆ. ಯಾಕಂದರೆ ಇವತ್ತು ಸಂಖ್ಯೆ ನೋಡಿದರೆ ಗೊತ್ತಾಗ್ತಿರ್ತೆ. ನಿನ್ನೆ ಏನು JDSನವ್ರ ಕಾರ್ಯಕ್ರಮ ನಡೆಸಿದರೆ, ಮೊನ್ನೆ ಏನು JDSನವ್ರ ಕಾರ್ಯಕ್ರಮ ನಡೆಸಿದರೆ, ಅದೆಲ್ಲ ಏನು ಸಂಖ್ಯೆ ಬಂದಿತ್ತು ಅವರೆಲ್ಲ ತಲೆಗೆ ಒಂದು 500,000 ಕೊಟ್ಟು ಕರ್ಕೊಂಡು ಬಂದಿದ್ದಾರೆ. ಬಟ್ ಇವತ್ತು ನಮಗೆ ಇಲ್ಲಿ ಬಂದಂಥ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು, ಯಾರಿಗೂ ನಾವು 1 ರೂಪಾಯಿ ದುಡ್ಡು ಕೊಡೋದಾಗಲಿ, ಬೇರೆ ಅಮಿಷ ಹೊಡೋದು ಏನಿಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಬದಲಾವಣೆ ಆಗಿ ಬರಬೇಕು ಅಂತಿತ್ತು. ಈ ಹಿಂದೆ ಏನು ಕ್ಯಾಂಡಿಡೇಟ್ ಇದ್ದ ಆ ಕ್ಯಾಂಡಿಡೇಟ್ ನಮಗೆ ಸರಿ ಇರಲಿಲ್ಲ. ಒಂದು ಫಸ್ಟ್ನೇ ಸರಿ ಗೆಲ್ಲಿಸಿದಾಗ ಸಾಮಾನ್ಯವಾಗಿದ್ದ, ಬರ್ತಾ ಬರ್ತಾ ಎರಡನೇ ಸರಿ ಗೆಲ್ಲಿಸಿದಾಗ ಅವನ ಕೊಬ್ಬೆ ಬೇರೆ ಆಗಿಬೋಯ್ತು. ಅವನು ಏನು ಕುಮಾರಸ್ವಾಮಿ ಮೊದಲು ಇದ್ದ ಮಾಜಿಯಾಗಿ ಅವನು ಯಾರಿಗೆ ಏನು ಬೇಕು ಕೆಲಸ, ಯಾರು ಕಂಟಡ್ ಲಾಭಿ, ಶ್ರೇಷ್ಠವಾಗಿ ಕಾರ್ಯಕರ್ತರು ಏನಿದ್ದು BJPಯಲ್ಲಿ, ಏನು ನಾವು ಶ್ರೇಷ್ಠವಾಗಿ BJP ಕಟ್ಟಿದ್ದು, ಆ ಕಾರ್ಯಕರ್ತರಿಗಾಗಲಿ, ಮತದಾರರಿಗಾಗಲಿ, ಆ ಲೀಡರ್ಸ್ಗಾಗಲಿ ಮಾತು ಕೇಳ್ತಿರಲ್ಲ, ಅವ್ರಿಗೆ ಕೆಲಸ ಮಾಡಿಕೊಡ್ತಿರಲ್ಲ.
ಇವತ್ತು ನಮಗೆ ಇವತ್ತು ನಾ ಒಂದು ಬದಲಾವಣೆ ಅಂತ ಮಾಡಿದ್ದು ಇವತ್ತು ಇವತ್ತು ಸಾಮಾನ್ಯ 12-13-15,000 ಜನ ನಮಗೆ ಕಂಡಿದೆ. ನಾವು ಈಗ ಬದಲಾವಣೆ ಫುಲ್ ಬದಲಾವಣೆ ನಾವು ಇವತ್ತಿನ ಇದರಲ್ಲೇ ಬದಲಾವಣೆ ಅಂತ ಹೇಳ್ತೀವಿ. 100-100 ನಮ್ಮ BJP ಬರುತ್ತೆ. ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿಯನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕುಳಿತಲ್ಲೇ ಎಲ್ಲ ಅಪ್ಡೇಟ್ ಪಡೆಯಿರಿ. ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಪೇಜನ್ನು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನೈಜ ಸತ್ವಭರಿತ ಸತ್ಯ ಸುದ್ದಿಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಓದಿರಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.